ಹೌದು ಸರ್, ಇಲ್ಲೇ ಉಳ್ಕೊಂಡಿದ್ರು. ಗುಡ್. ಇವ್ರ ಜೊತೆ ಇನ್ಯಾರು ಬರೋರು? ಹೌದು ಸರ್, ತುಂಬ ಜನ ಬಂದೋದ್ರು. ಅದೇ, ತುಂಬ ಜನ ಅಂದ್ರೆ ಯಾರು? ಏನಪ್ಪ ನೋಡ್ತಾ ಇದೀಯಾ ಸಾಹೇಬ್ರು, ಕೇಳ್ತಾ ಇರ್ತಾನೆ ಹೇಳು. ಸರ್ ನಂಗೆ ಗೊತ್ತಿಲ್ಲ ಸರ್. ಅಲ್ರಿ, ಇಲ್ಲಿ ಮ್ಯಾನೇಜರ್ ನೀವು, ಯಾರು ಬರ್ತಾರೆ ಯಾರು ಹೋಗ್ತಾರಂತ ನಿಮಗೆ ಗೊತ್ತಿಲ್ವಾ? ಸರ್ ಅವ್ರು ನೋಡೋಕೆ ತುಂಬ ಜನ ಬರೋ ಸರ್, ಯಾರು ಅಂತ ಗೊತ್ತಿಲ್ಲ ಸರ್. ಹ್ಞೂ, ಬಂದರೆ ಎಷ್ಟು ದಿವಸ ಉಳ್ಕೊಳ್ಳೋರು? ಅವ್ರು ಬಂದರೆ ಗಂಡ ಹೆಂಡತಿ ಇಬ್ಬರು ಬರೋ ಸರ್, ಒಂದು ಎರಡು ಮೂರು ದಿವಸ ಉಳಿತಿದ್ರು ಸರ್. ತುಂಬ ಒಳ್ಳೆ ವ್ಯಕ್ತಿ ಸರ್ ರಾಜಶೇಟ್ ಅವರು. ರಾಜಶೇಟ್? ಓ, ಏನೂ ಗೊತ್ತಿಲ್ಲ ಅಂತಿದ್ದೆ, ಹೆಸರೆಲ್ಲ ಚೆನ್ನಾಗಿ ಅಪ್ಕ ಇದೆಯಾ? ಏನ್ರಿ ವಿಚಾರಿಸ್ರಿ, ಒಳ್ಳೆ ಮಾಹಿತಿ ಕೊಡ್ತಾನಲ್ಲ ಹುಡುಗ. ಹಾ, ಮಾಹಿತಿ ಅದೇನಪ್ಪ, ಅವ್ರು ಇಲ್ಲಿ ಯಾಕೆ ಬರೋರು, ಬಂದ್ರೆ ಏನ್ ಮಾಡೋರು, ಹಾ ಅದೆಲ್ಲ ಗೊತ್ತಿಲ್ಲ ಸರ್. ಹ್ಮ್, ನಿಮ್ ರಿಜಿಸ್ಟರ್ ಅಲ್ಲಿ ಎಲ್ಲ ಡೀಟೇಲ್ ಆಗಿರ್ಬೇಕಲ್ಲ? ಹೌದು ಸರ್, ಇದೆ. ತರಿಸು ನೋಡೋಣ ಸರ್. ತರಿಸ್ತೀನಿ, ಆದ್ರೆ ಒಂದು ರಿಕ್ವೆಸ್ಟ್ ಸರ್. ಸರ್ ನಮ್ಮ ರೆಸಾರ್ಟ್ ಕೆಟ್ಟ ಹೆಸರು ಬರ್ಬಾರ್ದು ಸರ್, ನನ್ನ ಕೆಲಸ ಹೋಗುತ್ತೆ. ಡೋಂಟ್ ವರಿ, ನಾವು ನೋಡ್ಕೊಂತೀವಿ ಸರ್. ಮೇಲ್ಗಡೆ ರೂಮಲ್ಲಿ ಬಿಲ್ ಕೇಳ್ತಿದ್ದಾರೆ. ಬಿಲ್ ಆಮೇಲೆ ಮಾಡೋಣ ಸರ್, ರಿಶೀಟ್ ಬುಕ್ ಕೇಳ್ತೀವಿ. ತೊಂಬ ಅಭಿ ಸರ್, ಎಲ್ಲ ಶೀಟ್ದು ಒಂದೊಂದು ಫೋಟೋ ತೆಗೀರಿ. ಓಕೆ. ಜಯಪ್ರಕಾಶ್ ನೋಡಿ. ಏನು ಟೆನ್ಷನ್ ಮಾಡ್ಕೋಬೇಡ, ತನಿಖೆಗಷ್ಟೇ ಅವೆಲ್ಲ. ಏನು ತನಿಖೆ ಸರ್? ಬಂದರೆ ಯಾವ ರೂಮಲ್ಲಿ ಉಳ್ಕೊಳ್ಳೋರು? ಕೆಳಗಡೆ ಇರೋರು ಸರ್. ನೋಡ್ಬೋದಾ? ಹ್ಞೂ ಸರ್. ಏ ಪ್ರಮೋದ, ಸಾಹೇಬ್ ಕರ್ಕೊಂಡು ಕೆಳಗಡೆ ರೂಮ್ ತೋರಿಸು. ಓಕೆ ಸರ್. ಕೆ ಪಿ ಆಯ್ತಾ? ಆಯ್ತು ಸರ್. ಕುಡಿಯೋರು ಬನ್ನಿ, ನೋಡ್ಕೊಂಬೋಣ. ನಾನು ಹೋಗ್ಬೋದಾ? ಜೀಪಲ್ಲಿ ತುಂಬ ದೂರ ಬಂದ್ಬಿಟ್ಟಿದ್ದೀವಿ, ಮನೆಯವ್ರಿಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಬಾ. ಯಮುನಾ ಅಕ್ಕರ ಕೆಲಸ ಎಲ್ಲ ಆಯ್ತಾ? ಆತ್ರಿ, ಇದನ್ನೆಲ್ಲ ತಗೊಂಡು ಹೋಗ್ತಿದ್ಯಾ? ಇದ ಸ್ವಲ್ಪ ಗಲೀಜಾಗಿತ್ತಾ, ತೊಳ್ಕೊಂಡು ಬರೋಣ ಅಂತ. ಏನು ಗಲೀಜಾಗಿದೆ? ಏನು ತೊಳೆಯೋ ಅವಶ್ಯಕತೆ ಇಲ್ಲ. ಸರಿ, ನೀ ಕೂತ್ಕೋ. ಏನಕ್ಕ? ಹೇಳ್ತೀನಿ, ಕೂತ್ಕೊಳ್ಳಿ. ಯಮುನಾ, ರಾಧನ್ಗೆ ಮತ್ತೆ ಏನೋ ಮೆಟ್ಕೊಂಡಿತ್ತು. ಏನು ಹೇಳಕತ್ತೀರಿ ಅಕ್ಕರ? ಹ್ಞೂ, ಯಾರ ಮೈ ಮೇಲೆ ಬಂದಿದ್ರು ಅಂತ ಗೊತ್ತಾಗ್ಲಿಲ್ಲ. ಅರ್ಶನ ಕುಂಕುಮ ಹಚ್ಚಿ ಅಂತ ಕೇಳ್ತಿತ್ತು. ಯಾರೋ ಮುತ್ತೈದೇನೇ ಇರಬೇಕು. ಇರ್ಬೇಕಿರ್ಬೇಕಾ? ಅದು ಮತ್ತೆ ಏನೇನೋ ಹೇಳ್ತಿತ್ತು, ನನ್ನ ಆಸೆ ಈಡೇರಿಸಿ ನಾನು ಕೊಡೋ ಮರ್ಯಾದೆ ಕೊಡಿ ಅಂತ. ನನ್ಗನ್ಸತ್ತೆ ಅವಳಿಗೆ ಮದುವೆ ಮಾಡಿ ಅಂತ ಹೇಳ್ತಿತ್ತು ಅಂತ. ನಮ್ಗೇನು ಹುಚ್ಚಿಡ್ದಿದೆಯೇನೆ ಅವಳು ಮದುವೆ ಮಾಡ್ಸಕ್ಕೆ? ಅಲ್ಲ, ಊರ್ ಜನ ಏನು ಅನ್ಕೊಳ್ಳಲ್ಲ? ನಾವೆಲ್ಲ ಹೀಗಿದ್ದೀವಿ ಅಂತ ಇನ್ನೂ ಅವಳು ಮನೇಲಿ ಇದ್ದಾಳೆ, ಇಲ್ಲಾಂದ್ರೆ ಯಾವಾಗಲೂ ಅಪ್ರೀತಮ್ ಜೊತೆ ಓಡ್ ಹೋಗಿರೋಳು. ಹೌದೌದು, ಖರೇನೆ ಅಕ್ಕರ. ಒಂದು ವಿಷಯ ನಾನು ನೆನಪಿನಾಗ ಇಟ್ಕೋರಿ. ಏನು? ರಾಧಾ ಸಣ್ಣ ಆಕೆ ಇದ್ದಾಗ ಆಕೆಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡೆ ಬಿಡೋಳು. ನೀವು ಆಕಿನ ಕೋಣ್ಯಾಗ ಕೂಡ ಹಾಕಿದ್ರಿ, ಏನು ಬಂತ? ಈಗಲೂ ಅವನ್ನ ಆಕೆ ಭೇಟಿ ಮಾಡೋಕೆ ಹೋಗ್ತಿರ್ತಾಳೆ. ಥೂ, ದಿನ ಇಡೀ ಅವಳು ಹಿಂದೆ ಸುತ್ತಕ್ಕಾಗತ್ತಾ? ನಾನು ಯಾರಿಗೆ ಅಂತ ಹೇಳಿ? ಈ ಮನೆಯವ್ರಿಗಂತೂ ಅದರಿಂದ ಏನೂ ಆಗಬೇಕಾಗಿಲ್ಲ. ಏನೇ ಆದರೂ ಅಕ್ಕರ ನೀವು ಸ್ವಲ್ಪ ಹುಷಾರಾಗಿರ್ರಿ. ಇಲ್ಲ ಅಂದ್ರೆ ಆಕೆ ನಿಮ್ಮ ಮುಖಕ್ಕೆ ಮಸಿ ಬಳ್ದು ಹೋಗ್ತಾಳ. ಹ್ಮ್, ಬಳಿಯುವಂಥವಳೆ ಅವಳು. ಅಕ್ಕರ ನಾನು ಇದನ್ನು ತೊಳ್ಕೊ ಬರ್ತೀನ್ರೀ. ಹ್ಮ್. Thank you.
ಸರ್, ಇದೇ ರೂಮ್ ಸರ್. ಹ್ಮ್. ಗಣೇಶ ಬೈಲಿ ಕೂತ್ಕೋ ಬಾ. ಮ್ಯಾನೇಜರ್, ನೀವು ಒಳಗೋಗಿ ರೂಮ್ ತೋರಿಸಿ. ಸರಿ ಸರ್. ಜೆ ಪಿ ಫೋಟೋಸ್. ಹಾಂ ಓಕೆ ಸರ್. ಎಮರಿ ನೀನು ಬರ ಸರ್. ಏನು ಕರೆದಿದ್ದು? ಹ್ಞೂ ಸರ್ ಇರು. ಏನು ವಯಸ್ಸಿನಿಂದ? 21 ಸರ್. ಯಾವೂರು? ಇಲ್ಲೇ ಪಕ್ಕದಲ್ಲಿ ಬಿದ್ರಗೋಡು ಸರ್. ಕಾಲೇಜ್ಗೆ ಹೋಗ್ತೀಯಾ? ಹ್ಞೂ ಸರ್. ಆಮೇಲೆ ಇಲ್ಲಿ ಬಂದು ಕೆಲಸ ಮಾಡೋದು? ಹ್ಞೂ ಸರ್. ಎರಡು ಮಾಡ್ತೀಯ? ಹ್ಞೂ ಸರ್. ಗಣೇಶ ನೋಡು, ನಿಮ್ದು ಯಾವ್ರಪ್ಪ? ಹೆದರ್ಬೇಡ, ಸರಿಯಾಗಿ ಮಾತಾಡು. ಇಲ್ಲೇ ಪಕ್ಕದೂರು ಸರ್. ಹ್ಞೂ. ಈಗ ನಾನೇನು ಕೇಳ್ತೀನೋ ಅದಕ್ಕೆ ನೀವಿಬ್ಬರು ಉತ್ತರ ಕೊಡಬೇಕು. ನೆನಪಿರಲಿ, ಸುಳ್ಳು ಹೇಳಂಗಿಲ್ಲ. ಹಾಂ, ಗೊತ್ತಾಗುತ್ತೆ ನಮ್ಗೆ ಸುಳ್ಳು ಹೇಳಿದ್ರೆ. ರಾಜಾ ಸೇಟ್ ಅನ್ನೋರು ಇಲ್ಲಿ ಅವಾಗ ಅವಾಗ ಬಂದು ಉಳ್ಕೊತಾರೆ ಅಂತ ಮ್ಯಾನೇಜರಿಗೆ ಆಲ್ರೆಡಿ ಹೇಳಿದ್ದಾರೆ. ಅವ್ರು ಬಂದಾಗ ಅವ್ರು ನೋಡೋಕೆ ಯಾರ್ಯಾರು ಬರ್ತಾಯಿದ್ರು? ಗೊತ್ತಿಲ್ಲ ಸರ್. ಸರ್ ನಾನು ಹೇಳ್ತೀನಿ ಸರ್. ಹೇಳು. ಕಪ್ಕೋಟ್ ಹಾಕೊಂಡು ಒಬ್ರು ಬರಾರು ಸರ್. ವಕೀಲ್ ಅಣ್ಣಾಜಿರಾವ್ ಬರೋರ? ಈ ಹೆಸರು ನಾನು ತುಂಬಾ ಸರಿ ಕೇಳಿದ್ದೀನಿ ಸರ್. ಅವ್ರ ಜೊತೆಗೆ ಈ ಊರಿನ ಗುರುಜಿ ಬರಾರು ಸರ್. ವಕೀಲರು ಮತ್ತೆ ಗುರುಜಿ ಸೆಟ್ಟು ನೋಡಕ್ ಯಾಕೆ ಬರ್ತಾ ಇದ್ರು? ದೇವಿಕಾ, ದೇವಿಕಾ, ಏ ದೇವಿಕಾ. ಅಕ್ಕ ಬಂದೆ. ಏನಕ್ಕ? ಅಡುಗೆ ಮನೇಲಿ ಏನು ಮಾಡ್ತಿದ್ದೆ? ಅದು ಅಡುಗೆ ಮನೇಲಿ ಬೆಕ್ಕುಗೋ ಸದ್ದು ಕೇಳಿಸ್ತು. ಅದಿನ್ನು ಇರೋ ಬರೋ ಹಾಲು ಕುಡಿಯುತ್ತ ಅನ್ನೋ ಭಯದಲ್ಲಿ ಅದನ್ನು ಓಡಿಸಿ ಕಿಟಕಿ ಮುಚ್ಚೋಣ ಅಂತ ಹೋದೆ. ಓಹೋ, ಆಗ ನೀನೇನೋ ಅಡುಗೆ ಮನೇಲಿ ಕೆಲಸ ಶುರು ಮಾಡಿಕೊಂಡೆ ಅಂದ್ಕೊಂಡೆ. ಇಲ್ಲ, ಆದರೆ ನೀವು ಹೇಳಿದ್ರಿ ರಾತ್ರಿ ಅಡುಗೆ ನಾನೇ ಮಾಡ್ತೀನಿ. ಅಮ್ಮ, ಒಂದಿನ ಆದರೂ ಅವಳು ಅಡುಗೆ ಮಾಡಲಿ ಬಿಡು. ಚಿಕ್ಕಮ್ಮನ ಕೈ ರುಚಿ ಹೇಗಿದೆ ಅಂತ ನಾನು ನೋಡಬೇಕು. ಹ್ಞೂ, ನನಗೆಲ್ಲ ಅಡುಗೆ ಮಾಡೋದು ಬರುತ್ತೆ. ಯಾಕಮ್ಮ ರೂಪ, ಅಮ್ಮನ ಕೈ ರುಚಿ ಹಿಡಿಸ್ತಿಲ್ವಾ ನಿನಗೆ? ಹಾಗಲ್ಲ ಅಮ್ಮ, ಮತ್ತೆ ನಾನೇ ಮಾಡ್ತೀನಿ. ಸರಿ ಅಕ್ಕ, ನೀವು ನನ್ನ ಯಾಕೆ ಕಡಿದ್ರಿ? ಏನಿಲ್ಲ, ಅರ್ಶಿನ ಕುಂಕುಮ ಕೊಡೋಣ ಅಂತ. ಸಂಜೆ ದೀಪ ಹಚ್ಚೋ ಹೊತ್ತಲ್ವಾ, ಇದು ನಮ್ಮ ಸಂಪ್ರದಾಯ. ನಾನು ನಿನಗೆ ಅರ್ಶಿನ ಕುಂಕುಮ ಹಚ್ತೀನಿ, ನೀನು ನನಗೆ ಹಚ್ಚು. ನನಗೆ ಆಶೀರ್ವಾದ ಮಾಡಿ.
ಅಯ್ಯಯ್ಯೋ ಇದೆಲ್ಲ ಯಾಕಮ್ಮ? ಅಮ್ಮ, ನೀನು ನಿಮ್ಮನೆ ಹಿರಿಯ ವಾರ್ಗಿತಿ ಅಲ್ವಾ, ಅದಕ್ಕೆ ನಿಂಗೆ ಕೊಡ್ತಿರೋ ಗೌರವ ಇದು. ಅದೇನೋ ಸರಿ, ದೊಡ್ಡವ್ರಿಗೆ ಗೌರವ ಕೊಡಲೇಬೇಕು. ಸಂಜೆ ಹೊತ್ತು ದೀಪ ಹಚ್ಚಿದ್ಮೇಲೆ ಮುತ್ತೈದೆಯರು ಅರಿಶಿನ ಕುಂಕುಮ ಹಚ್ಕೋಬೇಕು, ಇದು ಪದ್ಧತಿ. ಮೊದಲಿಂದ ಈ ಮನೆಯಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೀನಿ, ಇನ್ಮೇಲೆ ನೀನು ಮಾಡ್ಕೊಂಡು ಬರಬೇಕು, ಗೊತ್ತಾಯ್ತಾ? ನೀನು ಇಷ್ಟು ಮಾಡಿದ್ರೆ ಸಾಕು, ಅಡುಗೆದೆಲ್ಲ ನಾನು ನೋಡ್ಕೋತೀನಿ. ಹ್ಞೂ, ಈ ಸಂಪ್ರದಾಯ ಎಲ್ಲ ನಾವು ಮಾತ್ರ ಮಾಡಬೇಕು, ಯಾಕೆಂದರೆ ನಾವು ಹಳ್ಳೀಲಿರೋದು, ನಮ್ಮ ದೊಡ್ಡವರೆಲ್ಲ ಹಳ್ಳೀಲಿ ಇದ್ದಿದ್ದು, ನಾವೀಗ ಸಂಸಾರ ಮಾಡ್ತಿರೋದು ಹಳ್ಳೀಲೇ, ಗೊತ್ತಾಯ್ತಾ? ಅಕ್ಕ, ನನಗಿದೆಲ್ಲ ಬೇಡಮ್ಮ, ನೀವು ಮಾಡ್ಕೊಳ್ಳಿ. ಅಕ್ಕ, ನೀವು ಅರ್ಶಿನ ಕುಂಕುಮ ಹಚ್ಕೊಳ್ಳಿ. ಈ ಸಂಪ್ರದಾಯ ರೀತಿ ರಿವಾಜು ಎಲ್ಲ ಪಾಲಿಸೋಕ್ಕೆ ನೀವಿದ್ದೀರಲ್ಲ, ನೀವು ಮಾಡ್ಕೊಳ್ಳಿ. ನಾವಿದ್ದೀವಿ ಅಂತ ನೀವು ಮಾಡೋದು ಬೇಡವಾ? ದೀಪ ಹಚ್ಚೋ ಸಮಯದಲ್ಲಿ ಮುತ್ತೈದೆಯರು ಅರ್ಶಿನ ಕುಂಕುಮ ಹಚ್ಕೋಬೇಕು, ಅದೇ ಗಂಡನ ಶ್ರೇಯಸ್ಸು. ಎಲ್ಲ ನಗುಲೆ ಪೂರೈಸ್ಬಿಡಿ, ಇದ್ರ ಮೇಲೆಲ್ಲ ನಿಮಗೆ ನಂಬಿಕೆನೇ ಇಲ್ವಾ? ನೋಡಿ, ನೀವಿದನ್ನೆಲ್ಲ ಮಾಡೋಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ, ಹಾಗೆ ನನ್ಗೆ ಯಾವ್ದು ಇಷ್ಟ ಇಲ್ವೋ ಅದ್ರ ಬಗ್ಗೆ ನನ್ನ ಫೋರ್ಸ್ ಮಾಡಬೇಡಿ. ಕ್ಯಾರಿ ಆನ್. ದೇವಿಕಾ, ನನ್ಗೆ ಹಚ್ಚು. ಏ ರಾಧಾ, ಏನೇ ಮಾತಾಡ್ತಿದ್ಯಾ? ನಾವೇನು ತಮಾಷೆ ಮಾಡ್ತಿದ್ದೀವ ಇಲ್ಲಿ ನಿಂತ್ಕೊಂಡು? ಅಯ್ಯೋ, ಅತ್ತಿಗೆ ಹಚ್ಕೊಳ್ಳಿಲ್ಲ ಅಂದ್ರೆ ನಾನಾದ್ರೂ ಹಚ್ಕೊಳ್ತೀನಿ, ಬಾಯ್ ಮುಚ್ಚೆ, ಇಲ್ಲಾಂದ್ರೆ ನಿಮ್ಮ ಅಣ್ಣಗೆ ಹೇಳ್ತೀನಿ ನೋಡು. ಏನು, ಏನು ಹೇಳ್ತೀಯಾ? ನಾ ಕುಂಕುಮ ಹಚ್ಕೊಳ್ಳೋಕೆ ಕೇಳಿದೆ ಅಂತ ಹೇಳ್ತೀಯಾ? ಹೇಳು, ನಿನ್ ಕೈ ಮುಗಿತೀನಿ, ಕಾಲಿಗೆ ಬೀಳ್ತೀನಿ, ಹೋಗಿ ಹೇಳು. ಬರೀ ಅರಿಶಿನ ಕುಂಕುಮ ಅಷ್ಟೇ ಅಲ್ಲ, ನಾನು ಬಳೆ ಹಾಕ್ಕೊಳ್ಬೇಕು, ತಾಳಿ ಕಟ್ಟಿಸ್ಕೊಳ್ಬೇಕು, ನನಗೂ ಒಬ್ಬ ಗಂಡ ಬೇಕು, ಹೋಗಿದ್ನ ಹೇಳು. ನಿಂಗೇನು ಮದುವೆ ಹುಚ್ಚಿಡ್ತಿದ್ದೀಯಾ? ಏನು ಮಾತಾಡ್ತಿದ್ದೀಯಾ ನೀನು? ನಿನ್ನ ಪರಿಸ್ಥಿತಿ ಏನಿದೆ ಅಂತ ಗೊತ್ತು ತಾನೆ? ನಾನೇನು ತಪ್ಪು ಮಾತಾಡಿದೆ? ನಿನಗೇನು, ಮದುವೆಗೆ ಆರಾಮಾಗಿದ್ಯಾ? ನನ್ನ ಗತಿ ಏನು? ನಿನ್ನ ಗತಿನ? ನೀನ್ ಮದುವೆ ಆದ್ರೆ ಜನ ಏನಂತಾರೆ? ಇವಳು ನನ್ನ ಮಗಳು, ನಾಳೆ ನೀನು ಆ ದರಿದ್ರದವನ ಜೊತೆ ಓಡ್ ಹೋದ್ರೆ ಇವಳು ಮನೇಲೆ ಕುತ್ಕೋಬೇಕಾಗತ್ತೆ. ಸರಿತಾ, ಅವನ ಬಗ್ಗೆ ಕೇವಲ ಮಾತಾಡ್ಬೇಡ. ಯಾಕೆ ಮಾತಾಡಬಾರ್ದು? ಮಾತಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ. ಯಾರು ಅವನು, ಎಲ್ಲಿದ್ದಾನೆ ಅವನು, ಅವನಿಗೇನೇ ಯೋಗ್ಯತೆ ಇದೆ, ನಿನಗೇನ್ ಗೊತ್ತು ಅವನ ಬಗ್ಗೆ? ಅವನಿಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಮಂದಾಕಿನ ಜೊತೆ ಮದುವೆ ಮಾಡಕ್ ಯಾಕೆ ಹೋಗಿದ್ರಿ? ಆ ಪೀಡೆನ ಮನೆಯಿಂದ ಆಚೆ ಹಾಕ್ಬೇಕಾಗಿತ್ತು. ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬೇಕು, ನನಗೂ ಮದುವೆ ಮಾಡಿಸಿ. ನಾನು ಮದ್ವೆ ಆದ್ರೆ ಪ್ರೀತಮ್ಮ ಮದ್ವೆ ಆಗೋದು. ಅಯ್ಯೋ ದೇವ್ರೇ! ಸರಿತಾ, ರಾಧಾ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಈ ವಿಷಯದ ಬಗ್ಗೆ ಜಗಳ ಆಡೋದ್ರ ಬದಲು ಎಲ್ಲರೂ ಕುತ್ಕೊಂಡು ಮಾತಾಡಿದ್ರೆ ಒಳ್ಳೇದು. ಅತ್ತಿಗೆ, ನಿಮಗೆ ನನ್ನ ಮದುವೆ ಮಾಡಿಸ್ಬೇಕಂತ ಇದೆಯಲ್ಲ, ಇವಳಿಗೆ ಅದನ್ನ ಹೇಳಿ. ಯಾಕೆಲ್ಲರೂ ನಮ್ಮ ದಾರಿಲಿ ಮುಳ್ಳಾಗಿದಾರ ಗೊತ್ತಾಗ್ತಿಲ್ಲ. ಇವ್ರಿಗಂತೂ ಯಾವ್ದ್ರ ಮೇಲೂ ನಂಬಿಕೆ ಇಲ್ಲ. ಇನ್ ಇವಳು ನೋಡಿದ್ರೆ ಹೀಗೆ ನಮ್ಮ ಮುಖಕ್ಕೆ ಮಸಿ ಬಳಿಯಕ್ಕೆ ಕಾಯ್ತಿದ್ದಾಳೆ. ಇನ್ನ ರಘುರಾಮ ಮನೆಗೆ ಪೊಲೀಸರನ್ನೇ ಕರ್ಕೊಂಡ್ ಬಂದ್ಬಿಟ್ಟ. ದೇವಿಕಾ, ನಿನಗೆ ಸಿಟ್ಟು ಬರ್ಬಹುದು, ಆದ್ರೆ ಅನುಭವಿಸ್ತಿರೋರು ನಾವು. ಎಲ್ರಿಗೂ ಏನ್ ಬೇಕೋ ಅದನ್ನ ಮಾಡ್ಕೊಂಡಿದ್ದಾರೆ. ಎಲ್ರು ಸೇರ್ಕೊಂಡು ಈ ಮನೆನ ಹಾಳು ಮಾಡ್ತಿದ್ದಾರೆ. ಹೀಗಿದ್ಮೇಲೆ ನಾನು ಮಾತಾಡ್ಲೇಬೇಕು. ಅಮ್ಮ, ನೀನ್ ಸುಮ್ಮನಿರು. ಹ್ಮ್, ಸುಮ್ಮನಿರ್ತೀನಿ. ಇನ್ ಮುಂದೆ ನಾನ್ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಏನು, ಏನ್ ತೋರಿಸ್ತೀಯಾ? ನಾನ್ ಮದ್ವೆ ಆಗೋಳೆ, ಅದು ಆ ಪ್ರೀತಮ್ಮನೆ. ಏನ್ ಮಾಡ್ಕೋತೀರ ನಾನು ನೋಡ್ತೀನಿ. ನೀನ್ ಅದ್ ಹೇಗ್ ಮದ್ವೆ ಆಗ್ತೀಯೋ ನಾನು ನೋಡ್ತೀನಿ, ಗೊತ್ತಾಯ್ತಾ? ಗುರುಜಿ, ಯಾಕೆ ನಮ್ಮನ್ನ ಇಲ್ಲಿ ಕರೆದಿದ್ದು? ಬೇಕು ಅಂತಾನೆ ಕರೆಸ್ಕೊಂಡೆ. ಮಾಧವ, ಶಂಕರ, ನಿಮ್ಮ ಮನೇಲಿ ಏನು ನಡೀತಾ ಇದೆ ಅಂತ ಊರಿಗೆ ಗೊತ್ತಾಗ್ತಾ ಇದೆ, ಪೇಪರ್ನಲ್ಲೂ ಬರ್ತಾ ಇದೆ. ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಹಾಗೆ ನಾವೇನು ಅನ್ಕೊಂಡಿಲ್ವಲ್ಲ ಗುರುಜಿ. ನಂಗೆಲ್ಲ ಗೊತ್ತಾಗುತ್ತೆ ತಾನೆ? ಹೌದೌದು,
ನಿಮಗೆಲ್ಲ ಗೊತ್ತಾಗತ್ತೆ ನಾನು ನಿಮ್ಮಿಬ್ಬರು ಮಧ್ಯೆ ಬಂದರೆ ತೊಂದರೆ ಅನುಭವಿಸ್ಬೇಕಾಗತ್ತೆ. ಆದರೆ ನನಗೆ ನೀವು ತೊಂದರೆ ಅನುಭವಿಸೋದು ಇಷ್ಟ ಇಲ್ಲ. ನಾನು ನಿಮ್ಮ ಒಳ್ಳೆಯದನ್ನೇ ಬಯಸೋದು. ಆದರೆ ನಿಮ್ಮ ಮನೇಲಿ ಆ ಪೊಲೀಸ್ ಇದ್ದಾನಲ್ಲ, ಅವನು ನನಗೆ ಪ್ರಶ್ನೆ ಮಾಡ್ತಾನೆ, ಏನು ಮಾಡೋದಕ್ಕೂ ಬಿಡೋದಿಲ್ಲ, ನನಗೆ ತೊಂದರೆ ಕೊಡ್ತಾನೆ. ಅವನು ತನಿಖೆ ಮಾಡ್ತಾ ಇದ್ದಾನಷ್ಟೇ. ತನಿಖೆ ನನಗೆ? ನಾನು ಎಲ್ರಿಗೂ ಒಳ್ಳೇದು ಮಾಡೋನು, ನನಗೆ ತನಿಖೆ ಮಾಡ್ತಾನ? ನಾನು ಇದನ್ನೆಲ್ಲ ಮಾಡ್ತಾ ಇರೋದಕ್ಕೆ ಅವನು ಇಲ್ಲಿ ನಿಂತಿದ್ದಾನೆ. ಅವನ ಪಾಲನ್ನ ನಾನು ತಲುಪಿಸಿದ್ದೀನಿ. ನನಗೆ ತನಿಖೆ ಮಾಡೋದಿದ್ರೆ ನಾನು ಯಾಕೆ ಇದನ್ನೆಲ್ಲ ಮಾಡಲಿ? ಗುರುಜಿ, ಏನು ಮಾತಾಡ್ತಾ ಇದ್ದೀರಾ? ನಿಜಕ್ಕೂ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹೌದು ನೋಡು ಮಾಧವ, ಶಂಕರ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ, ಇನ್ನೂ ನಾನು ಉಪಯೋಗ ಇಲ್ಲ, ನನ್ನಿಂದ ಏನೂ ಮಾಡೋಕ್ಕಾಗೋಲ್ಲ, ನೀವೇ ನಿರ್ಧಾರ ತಗೊಳ್ಳಿ. ಗುರುಜಿ, ನಾವು ಹೆಂಗೆ ನೋಡೋಕ್ಕಾಗತ್ತಿದ್ನೆಲ್ಲ? ನನ್ನನ್ನು ಬಿಟ್ಬಿಡ್ರಪ್ಪ, ನಿಮ್ಮಿಬ್ಬರಲ್ಲಿ ಯಾರು ಒಬ್ರು ಮಾಡಿ, ಯಾರು ಮಾಡಬೇಕು ಅಂತ ನೀವೇ ನಿರ್ಧಾರ ತಗೊಳ್ಳಿ. ನಿರ್ಧಾರ ಮಾಡೋದೇನಿದೆ ಗುರುಜಿ, ಯಾರು ಮಾಡಿದ್ರು ನಡೆಯುತ್ತೆ? ಇಲ್ಲಿವರೆಗೂ ಇದನ್ನೆಲ್ಲ ಶಂಕರನೇ ತಾನೇ ಮಾಡ್ಕೊಂಬಂದಿದ್ದು, ಇನ್ನು ಮುಂದೆನೂ ಅವನೇ ಮಾಡ್ತಾನೆ. ಏನು ಶಂಕರ? ಏ, ನಾನು ಯಾಕೋ ಮಾಡಲಿ? ಇದನ್ನೆಲ್ಲ ಹಿರಿಮಗ ಅಥವಾ ಕಿರಿಮಗ ಮಾಡಬೇಕು, ನಾನು ಮದ್ದಿದ್ದವನು. ಅದು ಅಲ್ಲದೆ ಈ ಜಮೀನು ನಿನ್ನ ಹೆಸರಲ್ಲಿ ಇರೋದು, ನೀನೇ ಮಾಡಬೇಕು. ಸರಿ, ನಾನು ಈ ಜವಾಬ್ದಾರಿನ ನನ್ನ ಹೆಗಲ ಮೇಲೆ ಹಾಕ್ಕೋತೀನಿ. ಮಾಧವ, ಇಲ್ಲಿಯ ಎಲ್ಲ ಆಗು ಹೋಗೋಗೆ ನೀನೇ ಜವಾಬ್ದಾರಿ ತಗೊಂಡಿದ್ಯಾ? ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಾ? ಇನ್ನು ಇದನ್ನೆಲ್ಲ ಸರಿಯಾಗಿ ಮಾಡಬೇಕು ನೀನು. ನನಗೂ ಇದಕ್ಕೂ ಇನ್ಮೇಲೆ ಯಾವ ಸಂಬಂಧನೂ ಇಲ್ಲ. ಗುರುಜಿ, ಮಾಧವ್ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ಅದು ದೇವ್ರ ಜಮೀನ್ ಇದೆಯಲ್ಲ, ಅದನ್ನ ನೋಡ್ಕೊಂಬರಕ್ ಹೋಗಿದ್ದೆ. ದೇವ್ರ ಜಮೀನ್ಗ? ಅಲ್ಲಿ ನಿಮ್ಗೇನ್ ಕೆಲಸ ಇತ್ತು? ಯಾಕೇನು ಮಾತಾಡ್ತಾ ಇಲ್ಲ ಮಾಧವ್? ಏನಿಲ್ಲ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ನಿಂತ್ಕೊಳ್ಳಿ, ತಿರುಗಿ ಈ ಕಡೆ. ಮಾಧವ್ ಏನಿದೆಲ್ಲ? ಇನ್ಮೇಲೆ ನಾನೇ ಜವಾಬ್ದಾರಿ ತಗೊಂಡಿದ್ದೀನಿ. ಅಂದ್ರೆ ಇನ್ಮೇಲೆ ಏನೇ ಪೂಜೆಗಳಿದ್ರು ಗುರುಜಿ ಮಾಡಲ್ಲ, ಮನೆಯಲ್ಲಿ ಯಾರೋ ಒಬ್ರು ಮಾಡಲೇಬೇಕು, ಅದಕ್ಕೆ ನಾನೇ ವಹಿಸ್ಕೊಂಡಿದ್ದೀನಿ. ಯಾಕೆ, ಏನಾಯ್ತು? ನಿಮ್ಗೇನಾದ್ರೂ ಆದ್ರೆ? ಇದ್ರಲ್ಲೆಲ್ಲ ನಿಂಗೆ ನಂಬಿಕೆ ಇಲ್ವಲ್ಲ, ಏನಾಗುತ್ತೆ? ನಂಬಿಕೆ ಇಲ್ಲ, ಆದ್ರೂ ಹಣೆ ಬರ. ಹಣೆ ಬರ? ಈ ಮಾತನ್ನ ನೀನ್ ಹೇಳ್ತಾ ಇದೀಯ ಸುರೇಖ? ಮಾಧವ್, ದೇವಿಕಾ ನನಗೆ ಅರ್ಶಿನ ಕುಂಕುಮ ಕೊಡಕ್ ಬಂದ್ಲು, ನಾನು ಬೇಡ ಅಂದೆ. ಆಗ ಸರಿತಾ ಹೀಗೆಲ್ಲ ಬೇಡ ಅನ್ಬಾರ್ದು, ಗಂಡನಿಗೆ ಶ್ರೇಯಸ್ಸಲ್ಲ ಅಂದ್ಲು. ನೀವು ನೋಡಿದ್ರೆ ಗುರುಜಿ ಮಾಡೋ ಪೂಜೆನೆಲ್ಲ ಒಪ್ಕೊಂಡು ಬಂದಿದ್ದೀರಾ. ಇದನ್ನು ನಾನು ಹಣೆ ಬರ ಅನ್ಬೇಕೋ ಕೋಇನ್ಸಿಡೆನ್ಸ್ ಅನ್ಬೇಕೋ? ಅಲ್ವೇ, ಎಲ್ರಿಗೂ ಒಳ್ಳೇದಾಗತ್ತೆ ಅಂದರೆ ಮನೆಯಲ್ಲಿ ಯಾರಾದರೂ ಒಬ್ಬರು ಇದನ್ನ ಮಾಡಲೇಬೇಕಲ್ವಾ? ಹಾಗಂತ ಆ ಗುರುಜಿ ಹೇಳೋದನ್ನೆಲ್ಲ ಮಾಡೋದಾ? ನಾಳೆ ದಿನ ಆ ಗುರುಜಿನೇ ವಕೀಲರ ಕೊಲೆ ಮಾಡಿಸಿದ್ದು ಅಂತಾದರೆ
ಅದನ್ನು ನಿಮ್ಮ ಮೈ ಮೇಲೆ ಹೇಳ್ಕೋತೀರಾ? ಅರೆ ಅದು ಹೇಗಾಗುತ್ತೆ? ಪ್ಲೀಸ್ ಮಾಧವ್, ನಾನಿದನ್ನೆಲ್ಲ ಕೋಪಿಸ್ಕೊಂಡು ನಿಮ್ಗೆ ಹೇಳ್ತಾ ಇಲ್ಲ. ನಿಮ್ಮ ಬಗ್ಗೆ ನನಗೆ ಯೋಚನೆ ಆಗ್ತಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುರೇಖಾ ಇಲ್ಲಿ ಕೇಳು, ನೀವು ಎಷ್ಟು ಇನ್ನೋಸೆಂಟ್ ಮಾಧವ್, ಯಾಕಿದೆಲ್ಲ ನಿಮಗೆ ಅರ್ಥ ಆಗ್ತಾ ಇಲ್ಲ? ಸುಮ್ಮನೆ ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಕ್ಕಾಕೋತಾ ಇದ್ದೀರಾ. ನಾನೊಬ್ಳು ಸೈಂಟಿಸ್ಟ್ ಆಗಿ ಇದನ್ನೆಲ್ಲ ನಮ್ಮದೇ ಇರಬಹುದು, ಆದರೆ ನಿಮ್ಮ ಹೆಂಡತಿಯಾಗಿ ನನಗಿದೆಲ್ಲ ಯೋಚನೆ ಬಂದೇ ಬರುತ್ತೆ. ನಾನು ಏನು ಮಾಡಲಿ? ಸುರೇಖಾ ಚೇರ್ ಅಪ್, ನನಗೇನೂ ಆಗಲ್ಲ. ಮಾಧವ್, ಮೊದಲೇ ಒಂದ್ಸಲ ನಿಮ್ಮ ಹೆಲ್ತ್ ಅಪ್ಸೆಟ್ ಆಗಿತ್ತು, ಆಮೇಲೆ ಈ ಮನೆಯೊಳಗೆ ನಿಮ್ಮ ಮೇಲೆ ಅಟ್ಯಾಕ್ ಆಯಿತು. ಈಗ ನಂಗೆ ತುಂಬ ಹೆದರಿಕೆ ಆಗ್ತಿದೆ ಮಾಧವ್. ಏನೂ ಯೋಚನೆ ಮಾಡಬೇಡ ಸುರೇಖಾ, ನಂಗೆ ಏನೂ ಆಗಲ್ಲ. ನಾ ಹೋಗಿ ಫ್ರೆಶಪ್ ಆಗಿ ಬರ್ತೀನಿ, ಬಾ ಕೂತ್ಕೋ. ನಾನು ಬರ್ತೀನಿ ಈಗ.